ಕ್ಷೇತ್ರದ ಎಲ್ಲ ಗ್ರಾಮದಲ್ಲಿ ಫುಡ್ ಕಿಟ್ ಕೊಡಬೇಕಂತ ಇದು ಮಾಡಿದ್ದೇವೆ. ಮೊನ್ನೆ ಬೈಂದೂರಿಂದ ಶುರು ಮಾಡಿದ್ದು. ಬೈಂದೂರಲ್ಲಿ ಒಂದು 80-90 ಜನ ಆಶಾ ಕಾರ್ಯಕರ್ತರು, ನರ್ಸು ಮತ್ತು ಸ್ಲಿಪ್ಪರ್ಸು, ಡ್ರೈವರ್ಸು ಎಲ್ಲರಿಗೊಟ್ಟು ಒಂದು ಧನಸಹಾಯ ಮತ್ತು ಫುಡ್ ಕಿಟ್ ಕೊಟ್ಟಿದ್ದೇನೆ. ಆದರೆ ಇವತ್ತು ಎಲ್ಲ ಗ್ರಾಮದಿಂದ ಕೊಡಬೇಕಂತ ಇದರಲ್ಲಿ ಹಳ್ಳಿ ಹೊಳೆ ಸಿದ್ದಾಪುರದಿಂದ ಶುರು ಮಾಡಿ ನಮ್ಮ ಎಲ್ಲ ಬೈಂದೂರು ಗ್ರಾಮ ಎಷ್ಟು ಗ್ರಾಮ ಇದೆ ಬೈಂದೂರು ಇದು ಎಲ್ಲ ಕಡೆ ಒಂದು 3-3.5 ಸಾವಿರ ಕಿಟ್ ಈಗ 3 ದಿನದಲ್ಲಿ ಹಂಚಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇನೆ. ಇವತ್ತು ಆಲ್ರೆಡಿ ಒಂದು 400-500 ಕಿಟ್ ಹಂಚಿ ಆಗಿದೆ. ಈಗ ಬಾಕಿ ಎಲ್ಲ ಗ್ರಾಮಕ್ಕೂ ಹಂತ ಹೋಗ್ತಾ ಇದ್ದೇವೆ. ಈ 3 ದಿನದಲ್ಲಿ ಟೋಟಲ್ ಎಲ್ಲ ಗ್ರಾಮಕ್ಕೂ ಕೊಟ್ಟು ಕೆಲವು ಕುಂದಾಪುರದ ಕೆಲವೊಂದು ಗ್ರಾಮವನ್ನು ಕವರ್ ಮಾಡಿಕೊಂಡು ಕೊಡ್ತಾ ಇದ್ದೇವೆ. ಅದಲ್ಲದೆ ಬೆಂಗಳೂರಲ್ಲಿ ಮೊನ್ನೆ ಎಲ್ಲ ಆಟೋ ಕಾರ್ಮಿಕರಿಗೂ ಮತ್ತು ಪೌರ ಕಾರ್ಮಿಕರಿಗೆಲ್ಲ ಫುಡ್ ಕಿಟ್ ಮತ್ತು ಧನ ಸಹಾಯವನ್ನು ಮಾಡಿದ್ದೇನೆ. ಅದರ ಜೊತೆಯಲ್ಲಿ ನಮ್ಮ ಉಪ್ಪುಂದ ತಾರಾಪತಿ ಆ ಏರಿಯಾದಲ್ಲಿ ನೀರಿನ ಪ್ರಾಬ್ಲಮ್ ಇದ್ದಾಗ ನೀರು ಒಂದು 470 ಮನೆಗೆ ಈಗ ನೀರು ಸರಬರಾಜು 1.5-2 ತಿಂಗಳಿಂದ ಆಗ್ತಾ ಇದೆ ನಮ್ಮ ಇದರಿಂದ ನಮ್ಮ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟಿಂದ. ಅದರ ಜೊತೆಯಲ್ಲಿ ಒಂದು 3 ಮನೆ ಕಟ್ಕೊಡ್ತಾ ಇದ್ದೇನೆ, ಅದು ಈಗ ರೆಡಿಯಾಗಿದೆ. ಅದನ್ನು ಆದಷ್ಟು ಬೇಗ ಕೋವಿಡ್ ಲಾಕ್ಡೌನ್ ಇರೋದರಿಂದ ಓಪನ್ ಮಾಡಲಿಲ್ಲ. ಲಾಕ್ಡೌನ್ ಓಪನ್ ಆದರೂ ಕೂಡಲೇ ಅದನ್ನು 3 ಮನೆ ಓಪನ್ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕಂತ ಇದ್ದೆ. ಕಳೆದ ಬಾರಿ ಲಾಕ್ಡೌನ್ ಆದಾಗಲೂ ಹಾಗೆ ನಾವು ನಮ್ಮ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟಿಂದ ಫುಡ್ ಕಿಟ್ಟು ಮತ್ತು ನಮ್ಮ ಬಿಜೂರು ಗ್ರಾಮದ ಎಲ್ಲ ಕಡೆ ನೀರು ಸರಬರಾಜನ್ನು ನಾವು ಮಾಡಿದ್ದೇವೆ. ಈ ಸಲ ಲಾಕ್ಡೌನ್ ಆದಾಗ ನಾವು ತುಂಬ ಕ್ರಿಟಿಕಲ್ ಅಂದರೆ ಯಾರು ಕಡು ಬಡವರಿದ್ದಾರೆ ನಮ್ಮ ಎಲ್ಲ ಗ್ರಾಮದಲ್ಲಿ ಒಂದು GBP ಸೇವಾ ಸಂಘವನ್ನು ಕ್ರಿಯೇಟ್ ಮಾಡಿ ಆ ಟೀಮ್ ಥ್ರೂ ಎಲ್ಲ ಗ್ರಾಮದಲ್ಲಿ ಯಾರ್ಯಾರು ಕಡು ಬಡವರಿದ್ದಾರೆ ಅವರನ್ನು ಗುರುತಿಸಿಕೊಂಡು ಅವರಿಗೆ ಫುಡ್ ಕಿಟ್ ಹಂಚ್ತಾ ಇದ್ದೇವೆ. ಯಾರಿಗೆ ಒಂದೊಂದು ತೊಂದರೆಯಲ್ಲಿದ್ದಾರೆ ಅಂಥವ್ರಿಗೆ ಮಾತ್ರ. ಮತ್ತು ಮುಂದೆ ಸಹ ಕೆಲವೊಂದು ಈಗ ಆರೋಗ್ಯದಲ್ಲಿ ಕೆಲವರಿಗೆ ತುಂಬ ಹಾಸ್ಪಿಟಲೈಸ್ ಕೆಲವೊಂದು ಹೆಲ್ಪ್ ಬೇಕಿರ್ತದೆ, ಅದನ್ನು ಸಹ ನಾನು ಈ ಸಲ ತುಂಬ ಜಾಸ್ತಿನೇ ಮಾಡಿದ್ದೇನೆ. ಎಷ್ಟೋ ಜನರಿಗೆ ಈಗ ಕೋವಿಡ್ ಇದರಲ್ಲಿ ತೊಂದರೆ ಆದಾಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾಗ ಫೋನ್ ಮಾಡಿದಾಗ ನಮ್ಮ ಸಂಸ್ಥೆಯಿಂದ ತುಂಬ ಹೆಲ್ಪ್ ಮಾಡಿದ್ದೇವೆ ಈ ಸಲ. ಮತ್ತು ಮುಂದೆ ಸಹ ಕೆಲವೊಂದು ನಮ್ಮ ಎದುರು ಯಾವುದಾದ್ರೂ ಅಂಥ ಒಂದು ತೊಂದರೆ ಬಂದಾಗ ಅಂದರೆ ನಮ್ಗೆ ಅನಿಸ್ಬೇಕು ಅವರಿಗೆ ಆ ಕ್ರಿಟಿಕಲ್ ಪ್ರಾಬ್ಲಮಲ್ಲಿ ಇದ್ದಾಗ ಮಾತ್ರ ನಾವು ಅವರಿಗೆ ಸಪೋರ್ಟಾಗಿ ನಮ್ಮ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಥ್ರೂ ಅವರಿಗೆ ಹೆಲ್ಪ್ ಮಾಡ್ತೀವಿ. ಮತ್ತು ಕೋವಿಡು ಈಗ ಬಂದಿರೋದ್ರಿಂದ ತುಂಬ ಜನ ಕಷ್ಟದಲ್ಲಿದ್ದಾರೆ, ದೇವರಲ್ಲಿ ಬೇಡ್ಕೊಳ್ತೇನೆ ಆದಷ್ಟು ಬೇಗ ಅದು ಸರಿಯಾಗಲಿ ಅಂತ.